ಇಂಡಿ ತಾಲೂಕಿನ ಚವಡಿಹಾಳ ಗ್ರಾಮದ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯ ವತಿಯಿಂದ ಮಾದಕ ವಸ್ತುಗಳ ದುರುಪಯೋಗ ಹಾಗೂ ಅಕ್ರಮ ಸಾಗಾಟ ತಡೆಯುವ ಕುರಿತು ಜಾಗೃತಿ ಕಾರ್ಯಕ್ರಮ ಇಂದು ದಿನಾಂಕ 26/6/2024 ಇಂಡಿ ತಾಲೂಕಿನ ಚವಡಿಹಾಳ ಗ್ರಾಮದ ಗುರುಬಸವ ಶಿಕ್ಷಣ ಸಂಕುಲಗಳ ಅಡಿಯಲ್ಲಿ ಅಂತಾರಾಷ್ಟ್ರೀಯ ದಿನದ ಆಚರಣೆಯ ಕುರಿತು ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಿಂದ ಮಾದಕ ವಸ್ತುಗಳ ದುರುಪಯೋಗ ಹಾಗೂ ಅಕ್ರಮ ಸಾಗಾಟ ತಡೆಯುವ ಕುರಿತು ಜಾಗೃತಿ ಕಾರ್ಯಕ್ರಮ ಇಲಾಖೆಯಿಂದ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸಿಪಿಐ ಸುನೀಲ್ ಬಿ ಪಾಟೀಲ್, ಪಿಎಸ್ಐ ಸೋಮೇಶ್ ಗೆಜ್ಜಿಯವರು ಆಗಮಿಸಿದ್ದರು. ಮೊದಲು ಕಾರ್ಯಕ್ರಮದ ವಿಷಯವನ್ನು ಕುರಿತು ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಸೋಮೇಶ್ ಗೆಜ್ಜಿಯವರು ಮಾತನಾಡುತ್ತಾ ಮಾದಕ ವಸ್ತುಗಳ ದುರುಪಯೋಗ ಪಡಿಸಿಕೊಳ್ಳುತ್ತಿರುವ ಕುರಿತು ಸವಿಸ್ತಾರವಾಗಿ ಮಾತನಾಡಿದರು. ನಂತರ ಸಿಪಿಐ ಸುನೀಲ್ ಬಿ ಪಾಟೀಲ್ ಅವರು ಮಾತನಾಡುತ್ತಾ ಇಂದಿನ ನಾಗರಿಕರು ಕೆಟ್ಟ ಚಟಗಳಿಗೆ ಬಲಿಯಾಗುತ್ತಿದ್ದಾರೆ. ಒಮ್ಮೆ ಅದಕ್ಕೆ ದಾಸನಾದರೆ ಅದರಿಂದ ಹೊರಬರುವುದು ಬಹಳ ಕಷ್ಟ. ಅದಕ್ಕಾಗಿ ಗುಟ್ಕಾ, ದಾರು ಸೇವನೆ, ಗಾಂಜಾ, ಅಫೀಮು ಇಂತಹ ವಸ್ತುಗಳನ್ನು ಸೇವಿಸಬಾರದು. ಅದೇ ರೀತಿಯಾಗಿ ನಾನು ಒಬ್ಬ ಅಧಿಕಾರಿಯಾಗಿ ನಿಮಗೆ ಹೇಳುತ್ತಿಲ್ಲ, ನಿಮ್ಮ ಸಹೋದರನಾಗಿ ತಮಗೆ ಹೇಳುತ್ತಿರುವೆ. ದಯವಿಟ್ಟು ಮಾದಕ ವಸ್ತುಗಳ ಉಪಯೋಗ ಬೇಡ ಎಂದು ಕಳಕಳಿಯಿಂದ ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ ಹೇಳಿದರು. ಕೊನೆಯದಾಗಿ ಆಡಳಿತಾಧಿಕಾರಿಗಳಾದ ಎಎಸ್ ಪಾಟೀಲರು ಅಧ್ಯಕ್ಷೀಯ ಭಾಷಣ ನೆರವೇರಿಸಿಕೊಡುತ್ತಾ ಇಲಾಖೆ ವತಿಯಿಂದ ಇಂತಹ ಒಳ್ಳೆಯ ಕಾರ್ಯಕ್ರಮಗಳು ಆಯೋಜಿಸಿದ್ದು ತುಂಬ ಸಂತೋಷದ ಸಂಗತಿ ಎಂದು ತಿಳಿಸಿಕೊಡುತ್ತಾ ಮಾದಕ ವಸ್ತುಗಳಿಂದ ಆಗುವ ದುಷ್ಪರಿಣಾಮಗಳನ್ನು ಕುರಿತು ತಮ್ಮದೇ ಸ್ವರಿಚಿತ ಕವನವನ್ನು ಎಎಸ್ ಪಾಟೀಲರು ಹೇಳಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಎಂ ಬಿ ಬಿರಾದಾರ್, ಉಪ ಅಧ್ಯಕ್ಷರಾದ ಅಭಿಮನ್ಯು ಎಂ ಬಿರಾದಾರ್ ಅವರೊಂದಿಗೆ ಪ್ರಾಂಶುಪಾಲರಾದ ಎಸ್ ಆರ್ ರಾಠೋಡ್, ಮುಖ್ಯ ಗುರುಗಳಾದ ಬಿ ಎಸ್ ಖ್ಯಾದಿ, ಎ ಎಂ ಮುಚ್ಚಂಡಿಯವರು ಉಪಸ್ಥಿತರಿದ್ದರು. ಇವರೊಂದಿಗೆ ಕಾರ್ಯಕ್ರಮದಲ್ಲಿ ಪ್ರತೀಕ್ಷಾ ಕುಲಕರ್ಣಿ, ಜಯಮಾಲಾ ಪಿ ಪಾಟೀಲ್, ರಶ್ಮಿ ನಾಗಟಾಣ್, ಗಂಗಾಧರ ಅವಟಿ, ಎಸ್ ಜಿ ಬನಸೋಡೆ, ಚಂದ್ರಶೇಖರ್, ಡ್ಯಾನಿಯಲ್, ಮೌನೇಶ್ ಕಂಬಾರ್, ಮುಬಾರಕ್ ಅತ್ತಾರ್ ಹಾಗೂ ಸಮಸ್ತ ವಿದ್ಯಾರ್ಥಿಗಳು ಮತ್ತು ಬೋಧಕೇತರ ಸಿಬ್ಬಂದಿ ಉಪಸ್ಥಿತರಿದ್ದರು. ಅನುಷ್ಯಾ ಚವಾಣ್ ಇವಳು ಸ್ವಾಗತ ಗೀತೆಯನ್ನು ನೆರವೇರಿಸಿಕೊಟ್ಟಳು. ಒಟ್ಟಿನಲ್ಲಿ ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಿಂದ ಆಯೋಜಿಸಿದ ಮಾದಕ ವಸ್ತುಗಳ ದುರುಪಯೋಗ ಹಾಗೂ ಅದನ್ನು ತಡೆಗಟ್ಟುವ ಕುರಿತು ಜಾಗೃತಿ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ನೆರವೇರಿತು. ಸಸಿಗೆ ನೀರು ಬಳಸುವ ಮೂಲಕ ಚಾಲನೆ ನೆರವೇರಿಸಿಕೊಟ್ಟಿರತಕ್ಕಂತಹ ಪಿಎಸ್ಐ ಶ್ರೀಯುತ ಸೋಮೇಶ್ ಗೆಜ್ಜಿ ಸರ್ ಅವರಿಗೂ, ಜೊತೆಗೆ ಆಡಳಿತಾಧಿಕಾರಿಗಳಿಗೂ, ಪ್ರಾಂಶುಪಾಲರಿಗೂ ಮತ್ತು ಮುಖ್ಯ ಗುರುಗಳಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇನ್ಮುಂದೆ
ಶಾಲು ಹೊದಿಸಿ ಸನ್ಮಾನ ಕಾರ್ಯಕ್ರಮ ನೆರವೇರ್ತಾ ಇದೆ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮದೇ ಆಗಿರುವಂತಹ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಈ ಮಾದಕ ವಸ್ತುಗಳ ದುರುಪಯೋಗ ಅಕ್ರಮ ಸಾಧಾರಣ ಒಂದು ಪ್ರಕ್ರಿಯೆ ತಡೆಯುವ ನಿಟ್ಟಿನಲ್ಲಿ ಜಾಗೃತಿ ಕಾರ್ಯಕ್ರಮ ಆಯೋಜಿಸಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಇಂಡಿಯನ್ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದ ಶ್ರೀಯುತ ಸೋಮೇಶ್ ಪಿಜಿ ಅವರಿಗೆ, ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಎಸ್ ಪಾಟೀಲ್ ಸರ್ ಅವರು ಶಾಲು ಹೊಡಿಸಿ ಸನ್ಮಾನಿಸಿಕೊಳ್ಳಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ. ಒಂದು ವ್ಯವಸ್ಥಿತವಾಗಿರುವಂತಹ ಆಡಳಿತದ ಸೇವೆಯನ್ನ ಒದಗಿಸಿಕೊಡ್ತಕ್ಕಂತಹ ಯಾರಾದರೂ ನಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇದ್ರೆ ಅದು ಸೋಮೇಶ್ ಗೇಜಿಲ್ ಸರ್ ಅಂತ ಹೇಳ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಮೊನ್ನೆ ತಾನೆ ಅವರು ಇಲೆಕ್ಷನ್ ಡ್ಯೂಟಿ ನಿಮಿತ್ತವಾಗಿ ಇಲ್ಕಲಕ್ಕೆ ಹೋಗಿದ್ರು. ಆದರೆ ಆ 24ನೇ ತಾರೀಕಿನ ದಿವಸ ಬಂದು ಮತ್ತೆ ಜಾಯ್ನ್ ಆಗಿದ್ದಾರೆ. ಅವರಿಗೆ ಮತ್ತೆ ಪುನಃ ಮತ್ತೊಮ್ಮೆ ಹಿಂದಿಯಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ದೊರೆತಿದ್ದು ಬಹಳ ಒಂದು ಸಂತೋಷದ ವಿಷಯ. ಆ ನಿಟ್ಟಿನಲ್ಲಿ ಅವರು ನೋಡಲಿಕ್ಕೆ ಬಹಳ ಒಂದು ಸಮೂಹವಾಗಿ ಕಾಣಿಸಿದ್ರು. ಅಷ್ಟೇ ಒಂದು ಸ್ಟ್ರಿಕ್ಟ್ ಆಫೀಸರ್ ಅನ್ನುವಂಥದ್ದು ಒಂದು ಮೆಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಇಲಾಖೆಯಲ್ಲಿಯೂ ಸಹ ಹಾಗೆಯೇ ಎಲ್ಲರೊಂದಿಗೆ ಬೆರೆತುಕೊಂಡು ಸಮಾಜಕ್ಕೆ ಗುಣಮಟ್ಟದವಾಗಿರ್ತಕ್ಕಂಥ ಸೇವೆಯನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಶ್ರೀಯುತ ಎಚ್ ಎಸ್ ಸರ್ ಅವರು ಬಹಳ ಒಂದು ಮಾರ್ಮಿಕವಾಗಿರುವಂಥ ರೀತಿಯಲ್ಲಿ ತಮ್ಮ ಕಾರ್ಯಾಚರಣೆಯನ್ನು ಮುಂದುವರಿಸಿಕೊಂಡು ಹೊಟ್ಟಿದ್ದಾರೆ ಅಂತ ಹೇಳಬಹುದು. ಜೊತೆಗೆ ಇವತ್ತಿನ ವೇದಿಕೆಗೆ ಇನ್ನೋರ್ವರು ಮುಖ್ಯ ಗುರುಗಳಾಗಿರ್ತಕ್ಕಂಥ ಶ್ರೀಯುತ ಬಿ ಎಸ್ ಕೆ ಎಸ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ತಿಳಿಸ್ತಾ ಇದ್ದೀನಿ. ಈ ಮಾದಕ ವಸ್ತುಗಳ ದುರುಪಯೋಗ ಜೊತೆಗೆ ಆ ಒಂದು ಅಕ್ರಮ ಮಾರಾಟ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ ಹೇಗೆ ನಡೀತಾ ಇದೆಯಲ್ಲ, ಅದನ್ನು ತಡೆಗಟ್ಟಬೇಕು ಅಂದರೆ ಯಾವ್ಯಾವ ಅದರ ವಿರುದ್ಧವಾಗಿ ಕಾರ್ಯಾಚರಣೆಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಒಂದು ವಿಷಯವನ್ನು ಇಂಗಿತಾರ್ಥವಾಗಿಟ್ಕೊಂಡು ನಮ್ಮ ಪಿ ಎಸ್ ಐ ಸಾಹೇಬರಾದ ಶ್ರೀಯುತ ಸೋಮೇಶ್ ಗಿರಿ ಸರ್ ಅವರು ತಮ್ಮೆರಡು ವಿಚಾರಧಾರೆಗಳನ್ನು ಹಂಚ್ಕೋಬೇಕು ಅಂತ ವಿನಂತಿಸಿಕೊಳ್ಳುವರು. ಆಡಳಿತಾಧಿಕಾರಿಗಳಾದಂತಹ ಎಸ್ ಪಾಟೀಲ್ ಗುರುಗಳೇ ಹಾಗೂ ಈ ಕಾಲೇಜಿನ ಪ್ರಾಂಶುಪಾಲರಾದಂತಹ ಎಸ್ ಆರ್ ರಾಠೋಡ ಅವರೇ ಮತ್ತು ಮುಖ್ಯ ಗುರುಗಳಾದಂತಹ ಎಂ ಮುಚ್ಚಳ್ಳಿ ಸರ್ ಅವರೇ ಮತ್ತು ಬಿ ಎಸ್ ಖೇಡ್ ಅವರೇ ಹಾಗೂ ಈ ಶಾಲಾ ಶಿಕ್ಷಕ ವೃಂದದವರೇ ಹಾಗೂ ಒಂದು ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ, ಇವತ್ತಿನ ದಿವಸ ನಮ್ಮ ಒಂದು ಸಮಾಜದಲ್ಲಿ ಮಾದಕ ವಸ್ತುಗಳ ತಡೆ ಮತ್ತು ಸಾಗಾಟದ ಬಗ್ಗೆ ಜಾಗೃತಿ ಅನ್ನುವಂಥದ್ದು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಲ್ಲಿ ಬಹಳಷ್ಟು ಅವಶ್ಯಕತೆ ಕಂಡು ಬರ್ತಾ ಇದೆ. ಈಗ ನಾವು ನೋಡ್ತಾ ಇರುವಂಗೆ ಈ ಮೆಟ್ರೋಪಾಲಿಟಿಯನ್ ಸಿಟಿಗಳಲ್ಲಿ ಇದರ ಹಾವಳಿ ತುಂಬ ಜಾಸ್ತಿ ಆಗಿದೆ ಅಂಥೇಳಿ ನಾವು ಅನ್ಕೋತೀವಿ. ಆದರೂ ಕೂಡ ಈ ಭಾಗದಲ್ಲಿ ಕಡಿಮೆ, ಆದರೆ ಮುಂದೆ ಏನು ಇದನ್ನು ಕೂಡ ಇನ್ನೊಂದು 10-20 ವರ್ಷ ಆದ ನಂತರ ಆ ಒಂದು ಲೆಕ್ಕಾಚಾರಕ್ಕೆ ನಮ್ಮ ಭಾಗವೂ ಕೂಡ ಬರಬಹುದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸರ್ಕಾರ ಆಗಿರ್ಬೋದು, ಒಂದು ಪೊಲೀಸ್ ಇಲಾಖೆ ಆಗಿರ್ಬೋದು, ಈ ಒಂದು ಡ್ರಗ್ಸ್ ಬಗ್ಗೆ ಮತ್ತು ಮಾದಕ ವಸ್ತುಗಳಿಂದ ಆಗುವಂಥ ಒಂದು ಏನು ಪರಿಣಾಮಗಳಿರ್ತವೆ, ಒಂದು ವಿದ್ಯಾರ್ಥಿ ಜೀವನದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತದೆ ಮತ್ತು ಅವರು ನಮ್ಮ ಜೀವನವನ್ನು ಯಾವ ರೀತಿ ಹಾಳು ಮಾಡ್ಕೋತಾರೆ ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಅವೇರ್ನೆಸ್ ಮೂಡಿಸಿದ ತಕ್ಷಣ ಒಂದಿಷ್ಟು ಅದರಿಂದ ದೂರ ಇರಬೇಕನ್ನುವಂಥ ಒಂದು ಮನೋಭಾವನೆ ನಮ್ಮ ಭಾಗದ ವಿದ್ಯಾರ್ಥಿಗಳಲ್ಲಿ ಬೆಳೆಯಲಿ ಅನ್ನುವಂಥ ಒಂದು ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಶಾಲಾ ಕಾಲೇಜು ಮಟ್ಟದಲ್ಲಿ ಹಮ್ಮಿಕೊಬೇಕು ಅಂಥೇಳಿ ನಮ್ಮ ಡಿ ಜಿ ಸಾಹೇಬರಿಂದ ಮತ್ತು ಸರ್ಕಾರದಿಂದ ಕೆಲವೊಂದಿಷ್ಟು ಸರ್ಕ್ಯುಲರ್ಗಳಾಗಿದ್ದಾವೆ, ಆಗ ನಾವು ಹಾಕ್ಕೊಂಡಿದ್ದೀವಿ. ಈ ಮುಖ್ಯವಾಗಿ ಡ್ರಗ್ಸ್ ಅಂತಂದರೆ ಏನಪ್ಪ ಅಂತಂದರೆ ಈಗ ನಾವು ಸಾಮಾನ್ಯವಾಗಿ ಆಡುವ ಶೈಲಿ ನೋಡ್ತೀವಿ, ಒಂದು ಚಟಗಳು ಯಾವ ರೀತಿ ಸ್ಟಾರ್ಟ್ ಆಗ್ತವಪ್ಪ ಅಂತಂದ್ರೆ ಒಂದು ಪಾನ್ ಪರಾಗಿಂದ ಸ್ಟಾರ್ಟ್ ಆಗ್ತದೆ, ಸಿಗರೇಟಿಂದ ಸ್ಟಾರ್ಟ್ ಆಗ್ತದೆ, ಆಮೇಲೆ ಈಗ ಅದನ್ನು ಮುಂದುವರೆಯೋದು ಭಾಗ ಹೇಳಬೇಕಪ್ಪ ಅಂತಂದ್ರೆ ಗಾಂಜಾ ಅಂತ ಹೇಳ್ತೇವೆ. ನಮ್ಮ ಈ ಭಾಗದಲ್ಲಿ ಸಿಗುವಂಥ ನೋಡಲಿಕ್ಕೆ ನಮ್ಮ ನಿಮ್ಮ ಮಟ್ಟಿಗೆ ಅವೈಲೇಬಲ್ ಡ್ರಗ್ಸಪ್ಪ ಅಂತಂದ್ರೆ ಗಾಂಜಾ ಅಂತ ಹೇಳ್ತೇವೆ. ಕೇಳಿರ್ತೀವಿ ನಾನು ಅಂದ್ಕೊಂಡಿದ್ದೀನಿ, ನನ್ನ ಭಾವನೆ ಇದೆ, ಯಾರು ಕೂಡ ನೋಡಿಲ್ಲ ಕೂಡ ಇಲ್ಲ ಅಂತ. ಕೆಲವೊಂದಿಷ್ಟು ದನಕರುಗಳಿಗೆ ಏನಾದರೂ ತೊಂದರೆ ಇದ್ದರೆ ಬಳಸ್ತಾ ಇದ್ರು, ಅಷ್ಟಕ್ಕೆ ಬಳಸಿದ್ರೆ ಒಳ್ಳೆಯದೇ. ಅದನ್ನು ಈಗ ಏನಾಗ್ತಾ ಇದೆಯಪ್ಪ ಅಂತಂದರೆ ಕೆಲವೊಂದಿಷ್ಟು ಅದನ್ನು ಅಕ್ರಮವಾಗಿ ಅದರ ಲಾಭ ಪಡ್ಕೋಬೇಕು ಅಂತ ಹೇಳಿ ಕೆಲವೊಂದು ಸಮಾಜದ ದುಷ್ಟಶಕ್ತಿಗಳು ಯುವಕರಿಗೆ ಸಿಟಿಗಳಿಗೆ
ಟ್ರಾನ್ಸ್ಪೋರ್ಟ್ ಮಾಡುವಂತಹ ಒಂದು ಕೆಲವೊಂದಿಷ್ಟು ಅಂಶಗಳು ಕೂಡ ನಿಮ್ಮಲ್ಲಿ ಅದರ ಮೇಲೆ ಕ್ರಮವೂ ಕೈಗೊಳ್ಳಲಾಗಿದೆ. ಈಗ ಮುಖ್ಯವಾಗಿ ಹತ್ತು ಜನ ಸಾಯ್ತಾರೆ, ಇವರಿಗೆ ಎವರೇಜ್ 10 ಜನ ಡ್ರಗ್ಸ್ ಸೇವನೆಯಿಂದ ಸಾವನ್ನಪ್ಪತ್ತಾ ಇದ್ದಾರೆ. ಆಮೇಲೆ ಅದರಲ್ಲಿ ವಿಷಾದಕಾರಿ ಮತ್ತು ಕಳವಳಕಾರಿ ವಿಚಾರ ಏನಪ್ಪಾ ಅಂತಂದ್ರೆ 17 ವರ್ಷದ ಒಳಗಿನ ಒಂದೇನು ಯುವಕರು ಯುವತಿಯರು ಇದ್ದಾರೆ ಅವರು 5 ಜನ ಸಾಯ್ತಾರೆ 10 ಜನ. ಇದರಿಂದ ಯಾವ ರೀತಿ ಒಂದು ಈಗ ಏನು ನೋಡ್ರಪ್ಪ, ಈಗ ಯಾವ ರೀತಿ ಏನಪ್ಪ ಅಂತಂದ್ರೆ ಕುಟುಂಬ ಆ ಒಂದು ಯುವಕ ಪೀಳಿಗೆ ಮೇಲೆ ನೆಚ್ಚಿಕೊಂಡಿರ್ತದೆ. ನಮ್ಮ ಮಗ ಕಾಲೇಜ್ಗೆ ಹೋಗ್ತಾನೆ, ಏನಾದ್ರು ಒಂದು ಸಾಧನೆ ಮಾಡ್ತಾನೆ, ಮುಂದೆ ನಮಗೆ ನೋಡ್ಕೋತಾನೆ ಅನ್ನುವಂಥ ಒಂದು ಆಶಾಭಾವನೆಯಿಂದ ಅವ್ರು ಕಳಿಸ್ತಾರೆ. ಯಾವ ರೀತಿ ಇದು ಗಾಂಜಾ ಮತ್ತು ಡ್ರಗ್ಸ್ ಎಫೆಕ್ಟ್ ಮಾಡ್ತಪ್ಪ ಅಂತಂದ್ರೆ ಇವರು ಡೈರೆಕ್ಟಾಗಿ ಒಂದು ಮನುಷ್ಯನ ನರಮಂಡಲಕ್ಕೆ ಎಫೆಕ್ಟ್ ಮಾಡ್ತಾರೆ ಈ ಸೇವನೆಯಿಂದ. ಇಂಡೈರೆಕ್ಟಾಗಿ ಆಲ್ಕೋಹಾಲಿಕ್ ಯಾವ ರೀತಿಪ್ಪ ಅಂತಂದ್ರೆ ಬ್ರಾಡಿಗೆ ಹೋಗಿ ಸ್ವಲ್ಪ ಇದು ಮಾಡಿದ್ರೆ ಮುಂದೆ ನಶೆ ಇರುವಂತಹ ಆಗ್ತದೆ. ಇದು ಸೇವನೆಯಿಂದ ಇಮಿಡಿಯೇಟ್ ನಶೆ ಇರ್ತದೆ, ನರಮಂಡಲದ ಮೇಲೆ ಎಫೆಕ್ಟ್ ಮಾಡ್ತದೆ, ಪರಿಣಾಮಗಳಾಗ್ತವೆ. ಒಂದನೇದಾಗಿ ಅವರು ಬುದ್ಧಿಮಟ್ಟತೆಯನ್ನು ಕಡಿಮೆ ಆಗ್ತದೆ, ಅಂದರೆ ಕ್ರುವೇಲಿಟಿ ಬರ್ತದೆ, ಕ್ರೂರತೆ ಮನುಷ್ಯನಲ್ಲಿ ಹೆಚ್ಚಾಗ್ತದೆ. ಏನು ಮಾಡ್ಬೇಕು ಈ ಸೇವನೆಗೆ ಏನಾದರೂ ಸಿಗಲಿಲ್ಲಪ್ಪ ಅಂತಂದರೆ 50 ರೂಪಾಯಿ ಆರ್ಡರ್ ಮಾಡುವಂಥ ಉದಾಹರಣೆಗಳು ಬಹಳಷ್ಟು ಈ ಒಂದು ಡ್ರಗ್ಸ್ ಇಲ್ಲ ಅಥವಾ ಗಾಂಜಾ ಸೇವನೆಯಿಂದ ನಾವು ನೋಡಿದ್ದನ್ನು ಕಾಣ್ಬೋದು. ಅಕ್ಕ ತಮ್ಮ ಹೊಡೆದಿದ್ದ ನೋಡಿರ್ತೀವಿ, ಅಮ್ಮಗನ್ನೇ ಕೊಲೆ ಮಾಡುವಂಥ ಕೆಲವೊಂದಿಷ್ಟು ಉದಾಹರಣೆಗಳಿದ್ದಾವೆ. ಅದಕ್ಕೆ ಈಗ ತಾವು ಮುಖ್ಯವಾಗಿ ಇದರ ಹಾಗೂ ಪಿ ಯು ಕಾಲೇಜ್ ವಿಭಾಗದ ಪ್ರಾಚಾರ್ಯರಾದ ರಾಠೋಡ್ ಸರ್ ಅವರೇ, ಹೈಸ್ಕೂಲ್ ವಿಭಾಗದ ಮುಖ್ಯ ಗುರುಗಳಾದ ಖ್ಯಾದಿ ಸರ್ ಅವರೇ, ಪ್ರಾಥಮಿಕ ವಿಭಾಗದ ಮುಖ್ಯ ಗುರುಗಳಾದ ಉಚ್ಚಂಡಿ ಸರ್ ಅವರೇ, ಎಲ್ಲಕ್ಕಿಂತ ಮಿಗಿಲಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ವಸ್ತುಗಳ ಸೇವನೆ ಮತ್ತು ಅವುಗಳಿಂದ ಉಂಟಾಗತಕ್ಕಂಥ ಪರಿಣಾಮದ ಬಗ್ಗೆ ಸುಧಾರಣಾ ಸಹಿತವಾಗಿ ಅವರು ಮಾತಾಡಿದರು. ಬಹುಶಃ ಮಾತಿನಲ್ಲಿ ಕಳಕಳಿ ಇತ್ತು, ಜವಾಬ್ದಾರಿ ಇತ್ತು. ಹಾಗೆಯೇ ಮುಂದಿನ ಪೀಳಿಗೆ ಈ ದೇಶದ ಸಂಪತ್ತು, ಅವರೆಲ್ಲ ಈ ಒಂದೇನು ದೊಡ್ಡ ದೊಡ್ಡ ರಾಜಧಾನಿ ಸಿಟಿಗಳಿರತಕ್ಕಂಥ ಮಟ್ಟದಲ್ಲಿ ಇನ್ನೂ ನಮ್ಮ ಪ್ರದೇಶ ಗ್ರಾಮೀಣ ಪ್ರದೇಶಕ್ಕೆ ಆ ಹಾವಳಿ ಬಂದಿಲ್ಲ. ಆ ಬರೋಕ್ಕಿಂತ ಪೂರ್ವದಲ್ಲಿ ನಾವು ಜಾಗೃತರಾಗೋಣ ಅನ್ನುವಂಥ ಕಿವಿಮಾತುಗಳು ಕೂಡ ಬಹಳ ಪ್ರಸ್ತುತ ಮತ್ತು ಸಾಂದರ್ಭಿಕವಾಗಿದ್ದವು. ನಮ್ಮ ಸಂಸ್ಥೆಯಲ್ಲಿ ಪ್ರತಿ ವರ್ಷ ನಮ್ಮ ಎಸ್ ಎಲ್ ಬಿರಾದರ್ ಸರ್ ಅವರು ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆಗೆ ಎರಡೂ ಪರಿಚಯಿಸಿ ಬಹಳ ಅದ್ಭುತವಾದಂಥ ಸಾಂದರ್ಭಿಕವಾದಂಥ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದ್ದಾರೆ. ಯಾಕಂತ ಕೇಳಿದರೆ ರಕ್ಷಣೆಗೆ ಪೊಲೀಸ್ ಇಲಾಖೆ ಬೇಕು, ಆರೋಗ್ಯಕ್ಕೆ ಆರೋಗ್ಯ ಇಲಾಖೆ ಬೇಕು. ಇವೆರಡೂ ಸಮಾಜದ ಕಣ್ಣುಗಳಿದ್ದಂಗೆ. ಇವೆರಡರಿಂದ ನಾವು ಬಹಳ ಸುರಕ್ಷಿತ ಮತ್ತು ಒಂದು ಜವಾಬ್ದಾರಿಯಿಂದ ವರ್ತಿಸಿದರೆ ನಾಳೆ ನಾವು ಬರುವ ಮುಂಬರುವ ಬದುಕು ಸುಂದರವಾಗ್ತದೆ. ಯಾಕೆಂದರೆ ಚಟ ಅನ್ನೋದು ಮೊದಲು ಬಹಳ ಮಜೆ ಇರ್ತದೆ. ಅದು ಯಾವಾಗಲೂ ಚಟ ಎಷ್ಟು ಮಜೆ ಇರ್ತದೆ ಅಂತಂದ್ರೆ ನಾವು ಇಡೀ ಲೋಕವನ್ನು ಮರೆತು ಅಂತಿಮವಾಗಿ ನಾವೇ ಸತ್ಯ ನಾವೇ ನಿತ್ಯ ಅನ್ನುವಂಥ ರೀತಿಯಲ್ಲಿ ವರ್ತಿಸ್ತಿರ್ತೀವಿ. ಆದರೆ ಮೊದಲು ಯಾವಾಗಲೂ ಮಜೆ ಅನ್ನಿಸ್ತದೆ, ಕೊನೆಗೆ ಅದು ಶಾಶ್ವತ ಸಜೆಯಾಗಿ ಪರಿಣಮಿಸ್ತದೆ. ಹೀಗಾಗಿ ಯಾವುದೇ ನೀವು ಓದುವ ಹಂತದಲ್ಲಿ ಅಧ್ಯಯನದ ಹಂತದಲ್ಲಿ ನೀವು ಅದನ್ನು ಅಂಟಿಸ್ಕೊಂಡ್ರಿ ಅಂದ್ರೆ ಅಥವಾ ಪಕ್ಕದವ್ರು ಯಾರಾದರೂ ಮಾಡ್ತಿದ್ರು ಅಂತಂದ್ರೆ ಅದಕ್ಕೆ ವಿರೋಧಿಸ್ರಿ, ಅಥವಾ ಒಂದು ವಸ್ತುಗಳ ಮಾರಾಟ ಮಾಡ್ತಿದ್ರೆ ವಿರೋಧಿಸ್ರಿ, ಅದರಿಂದ ದೂರಿದ್ರಿ ಅಂತಂದ್ರೆ ನಿಮ್ಮ ಬದುಕು ಸುಂದರ ಆಗ್ತದೆ. ಹೀಗಾಗಿ ದುಶ್ಚಟಗಳಿಗೆ ದಯಮಾಡಿ ಯಾರು ಬಲಿಯಾಗಬೇಡ್ರಿ ಅಂತ ಅನ್ನುವಂತ ಉದ್ದೇಶ ಇಟ್ಕೊಂಡೇ ಈ ಪ್ರಸ್ತುತ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೀವಿ ಅಂತ. ಬಹುಶಃ ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ, ಅದನ್ನೇ ಒಂದು ಚುಟುಕ ರೂಪದಲ್ಲಿ ಹೇಳಿಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಹೆಲ್ತ್ ಎಜುಕೇಷನ್ ಅಂತ, ನಿಮ್ಗೆಲ್ಲ ಇಂಗ್ಲೀಷ್ ಕೇಳಿರಿ, ಹೆಲ್ತ್ ಎಜುಕೇಷನ್ ಆರೋಗ್ಯ ಶಿಕ್ಷಣ. ಶಿಕ್ಷಕನೊಬ್ಬನು ಬಂದನು ಶಾಲೆಗೆ ತಕ್ಷಣ, ಶಿಕ್ಷಕ ಓಡಿದನು ತರಗತಿಗೆ ತಕ್ಷಣ. ಅವಧಿ ಯಾವುದಿದೆ ವಿದ್ಯಾರ್ಥಿಗಳ ಈ ಕ್ಷಣ, ಅವಧಿ ಯಾವುದಿದೆ ವಿದ್ಯಾರ್ಥಿಗಳೇ ಈ ಕ್ಷಣ, ಹೆಲ್ತ್ ಎಜುಕೇಷನ್ ಇದೆ ಸರ್ ಎಂದ ವಿದ್ಯಾರ್ಥಿಯೊಬ್ಬ ಮರುಕ್ಷಣ, ಹೆಲ್ತ್ ಎಜುಕೇಷನ್ ಇದೆ ಸರ್ ಎಂದ ವಿದ್ಯಾರ್ಥಿಯೊಬ್ಬ ಮರುಕ್ಷಣ. ಹಾಗಾದರೆ ಮಾಡಬೇಡಿ ನೀವು ದುಶ್ಚಟಗಳನ್ನ, ಹಾಗಾದರೆ ಮಾಡಬೇಡಿ ನೀವು ದುಶ್ಚಟಗಳನ್ನ. ಆರೋಗ್ಯ ಹಾಳಾಗಿ ಬೇಗ ಬರುವುದು ಮುದಿತನ, ಆರೋಗ್ಯ ಹಾಳಾಗಿ ಬೇಗ ಬರುವುದು ಮುದಿತನ ಎಂದು ಉಳಿದರು ಕಿಡಿಕೆಯಲ್ಲಿ ಸ್ಟಾರಿನ ಉಗುಳನ್ನ, ಎಂದು ಉಳಿದರು ಕಿಡಿಕೆಯಲ್ಲಿ ಸ್ಟಾರಿನ ಉಗುಳನ್ನ. ಅರಿತ ವಿದ್ಯಾರ್ಥಿಯೊಬ್ಬ ಕೇಳಿದ, ಸರ್ ಕಿಡಿಕೆಯಲ್ಲಿ ಉಗುಳಿದ್ದೇನು ಈ ಕ್ಷಣ?
ಅರಿತ ವಿದ್ಯಾರ್ಥಿಯೊಬ್ಬ ಕೇಳಿದ, ಸರ್ ಕಿಟಕಿಯಲ್ಲಿ ಉಗುಳಿದ್ದೇನು ಈ ಕ್ಷಣ? ಮೂಗಿನಿಂದ ಬಿದ್ದ ಸ್ಟಾರನ್ನು ಕಂಡು ಉಗುಳುವುದಿಲ್ಲವೇನೋ ನಮ್ಮ ಹಳ್ಳಿಯ ಜನ, ಅದನ್ನೇ ಪ್ರಯೋಗ ಮಾಡಿ ತೋರಿದೆನ ಈ ದಿನ. ಈ ರೀತಿಯಾದಂಥ ವಿಚಾರಗಳನ್ನು ನಾವೇ ಸ್ವತಃ ತಪ್ಪು ಮಾಡಿ ಮಕ್ಕಳಿಗೆ ನಾವು ಬೋಧನೆ ಮಾಡ್ತೀವಿ ಅಂತಂದ್ರೆ ಶಿಕ್ಷಕರಲ್ಲಿ ಈ ಲೋಪದೋಷಗಳು ಇರಬಾರ್ದು ಅನ್ನುವಂಥದ್ದು ಒಂದು ನನ್ನ ಅನಿಸಿಕೆ. ಅಷ್ಟೇ, ಈಗ ತಾನೇ ನಮ್ಮ CPI ಸಾಹೇಬರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಅವರನ್ನು ಕೂಡ ನಾವು ಸ್ವಾಗತ ಮಾಡಿಕೊಳ್ಳೋಣ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಕ್ಕೆ ಬಂದಿರತಕ್ಕಂಥ ಮಾನ್ಯ CPI ಸಾಹೇಬರು ಕೂಡ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ. ಸರ್ ಬರೀ ಮುಂದೆ ಮುಂದಷ್ಟು ಏನ ಸರ್ ಇಷ್ಟಪಟ್ಟಿರ್ತೀವಿ. ನಮ್ಮ ಐತಿಂಡಿ ಗ್ರಾಮೀಣ ಪೊಲೀಸ್ ಠಾಣೆಯ ವತಿಯಿಂದ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಮಾದಕ ವಸ್ತುಗಳ ಅಕ್ರಮವಾಗಿ ಮಾರಾಟ ಪ್ರಕ್ರಿಯೆ ತಡೆಗಟ್ಟುವ ವಿರುದ್ಧವಾಗಿ ಕಾರ್ಯಾಚರಣೆ ಕೈಗೊಂಡಿದ್ದು, ಆ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಅದರ ಮನವರಿಕೆ ಈಗಾಗಲೇ ನಮ್ಮ ಐತಿಂಡಿ ಗ್ರಾಮೀಣ ಪೊಲೀಸ್ ಠಾಣೆಯ PSI ಸುರೇಶ್ ಕಿಚ್ಚಿಸರ್ ಅವರು ಬಹಳ ಮಾರ್ಮಿಕವಾಗಿರುವಂಥ ರೀತಿಯಲ್ಲಿ ಅದನ್ನು ಪ್ರಸ್ತುತಪಡಿಸಿದರು. ಇವತ್ತಿನ ವೇದಿಕೆಯನ್ನು ಹಂಚಿಕೊಳ್ಳಿಕ್ಕೆ ಇದೇ ಇರ್ತಾನೆ ನಮ್ಮ ಇಂಡಿಯನ್ ಗ್ರಾಮಾಂತರ ವಿಭಾಗದ CPI ಸಾಹೇಬರಾಗಿರತಕ್ಕಂಥವರು ಶ್ರೀಯುತ ಸುನೀಲ್ ಡಿ ಪಾಟೀಲ್ ಸರ್ ಅವರು ಇನ್ನೇ ಆಗಮಿಸಿದ್ದಾರೆ. ಅವರಿಗೆ ಗುರುಬಸವ ಶಿಕ್ಷಣ ಸಂಸ್ಥೆಯ ವತಿಯಿಂದ ಮತ್ತು ಸಮಸ್ತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸ್ವಾಗತ ಸುಸ್ವಾಗತ. ಶ್ರೀಯುತ CPI ಸಾಹೇಬರಿಗೆ ಕಾಲೇಜ್ ವಿಭಾಗದ ಪ್ರಾಂಶುಪಾಲರಾದ SR ರಾಠೋಡ್ ಸರ್ ಅವರು ಶಾಲು ಹೊದಿಸಿ ಸನ್ಮಾನಿಸಿಕೊಳ್ಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ. ಸನ್ಮಾನಿಸ್ಕೊಳ್ತಾ ಇದ್ದಾರೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ. ಇವತ್ತು ಬಹಳ ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮ, ಏಕೆಂದರೆ ಮಾದಕ ವಸ್ತುಗಳ ದುರುಪಯೋಗ ಪಡಿಸಿಕೊಳ್ಳುವುದರ ಜೊತೆಗೆ ಅಕ್ರಮವಾಗಿ ಆ ಮಾರಾಟ ವಸ್ತುಗಳ ಮಾರಾಟದ ಪ್ರಕ್ರಿಯೆ ನೆರವೇರ್ತಾ ಇದೆ, ಅದನ್ನು ತಡೆಗಟ್ಟಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಇಲಾಖೆಯು ಅದನ್ನು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅನ್ನುವಂತಹ ಸದುದ್ದೇಶವನ್ನು ತಮ್ಮ ಒಂದು ವಿಚಾರಧಾರೆಗಳನ್ನು ಹಂಚ್ಕೋಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ. ಕ್ಷಮಾಪಣೆಗೆ ಕೇಳ್ದ, ಯಾಕಂದ್ರೆ ಬಹಳ ಲೇಟ್ ಆಗಿ ಬಂದೆ ನಾನು, 11:30 ಹೇಳಿದ್ದೆ. ಅನಿವಾರ್ಯ ಕಾರಣ ಮತ್ತು ಕರ್ತವ್ಯದ ಒತ್ತಡದ ಕಾರಣದಿಂದ ಸ್ವಲ್ಪ ವಿಳಂಬ ಆಯಿತು, ಅದಕ್ಕೆ ಕ್ಷಮೆ ಇರಲಿ. ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಒಂದು ಕಾಲೇಜಿನ ಪ್ರಾಂಶುಪಾಲರೇ ಹಾಗೂ ನನ್ನ ಸಹೋದರ PSI ಇಂಡಿ ಗ್ರಾಮೀಣ ಸೋಮೇಶ್ ಗಜ್ಜಿರವರೇ ಹಾಗೂ ಇತರ ಶಿಕ್ಷಕ ವೃಂದವೇ ಮತ್ತು ಎಲ್ಲ ನನ್ನ ಸಹೋದರ ಸಹೋದರಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಪ್ರತಿ ವರ್ಷನೂ ಕೂಡ June 26 ನಾವು ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ವಿರೋಧಿ ದಿನಾಚರಣೆ ಅಂತ ಮಾಡ್ತೀವಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು, ಈಗ ಮಾದಕ ದ್ರವ್ಯ ಅಂತಂದ್ರೆ ಯಾವುದು ಒಬ್ಬ ವ್ಯಕ್ತಿಯನ್ನ ಅಮಲುಗೊಳಿಸ್ಲಿಕ್ಕೆ ಅಂದ್ರೆ ಅವನು ಮಾಡ್ತಕ್ಕಂಥ ಚಟುವಟಿಕೆಗಳ ಬಗ್ಗೆ ಅವನಿಗೇನೆ ಅರಿವಿರೋದಿಲ್ಲ, ಆ ರೀತಿಯಾಗಿ ಅವನನ್ನ ತಗೊಂಡೋಗ್ತಕ್ಕಂಥ ವಸ್ತು ಅದು ದ್ರವ ರೂಪದಲ್ಲಿ ಇರ್ಬೋದು ಅಥವಾ ನಾವೇನೀಗ ಪೌಡರ್ ರೂಪದಲ್ಲಿ ಇರುತ್ತೆ. ಈಗ ಹೆಚ್ಚಾಗಿ ನಿಮಗೆ ಇಮಿಡಿಯೇಟ್ ಆಗಿ ಗೊತ್ತಾಗ್ತಕ್ಕಂಥ ವಿಚಾರ ಯಾವುದಂತಂದ್ರೆ ಗಾಂಜಾ ಅಂತಕ್ಕಂಥದ್ದನ್ನು ನೀವು ಡ್ರಗ್ಸ್ ಅಂತ ಕರಿತೀರಿ. ಅದೇ ರೀತಿ ಕೊಕೇನ್ ಇರ್ಬೋದು, ಬ್ರೌನ್ ಶುಗರ್ ಇರ್ಬೋದು, ಹೆರಾಯಿನ್ ಅಂತಕ್ಕಂಥದ್ದು ಇರ್ಬೋದು, ಇವೆಲ್ಲವೂ ಕೂಡ ಅತ್ಯಂತ ಮುಂದುವರೆದಿರ್ತಕ್ಕಂಥ ಪ್ರಾಡಕ್ಟ್ಗಳು. ಅವರೆಲ್ಲವನ್ನೂ ಕೂಡ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಸ್ಪೆಷಲಿ ಎಲ್ಲಿ ಯೂಸ್ ಆಗುತ್ತೆ ಇದು ಜಾಸ್ತಿ ಅಂತಂದ್ರೆ ಹೆರಾಯಿನು ಡ್ರಗ್ಸ್ ಮತ್ತೆ ಹೆರಾಯಿನು ಮತ್ತೆ ಕೊಕೇನ್ ಇವೆಲ್ಲವೂ ಕೂಡ ಅತಿ ವಿದ್ಯಾವಂತರಂತ ನಾವೇನು ಹೇಳ್ತೀವಲ್ಲ, ಈಗ ಮೆಡಿಕಲ್ ಸ್ಟೂಡೆಂಟ್ಗಳಿರ್ಬೋದು ಅಥವಾ ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳಿರ್ಬೋದು, ಅಲ್ಲಿ ಜಾಸ್ತಿ ಇವುಗಳನ್ನ ಅಂದ್ರೆ ದುಡ್ಡಿನ ಕೊರತೆ ಅಂತಗೊಳ್ಳಕ್ಕೆ ಸಾವಿರಾರು ರೂಪಾಯಿ ಕೊಡಬೇಕಾಗತ್ತೆ. ಅವುಗಳನ್ನ ಕೇವಲ
ಯಾವುದೋ ಒಂದು ಕಾರಣ ಇರುತ್ತೆ, ವೈಯಕ್ತಿಕ ಇರ್ಬೋದು ಅಥವಾ ಇನ್ಯಾವುದೋ ಕಾರಣಕ್ಕೋಸ್ಕರ ಇಲ್ಲ ಕಾನ್ಸಂಟ್ರೇಷನ್ಗೋಸ್ಕರ ತಗೊಳ್ತೀವಿ ಅಂತ ಹೇಳ್ತಾರೆ. ಯಾಕಂದ್ರೆ ಈಗ ನಿಮಗೆ ಇನ್ನೂ ಕೂಡ ಕೆಲವರೆಲ್ಲ ನೋಡಿರೋದಿಲ್ಲ ನೀವು, ಯಾಕಂದ್ರೆ ಇನ್ನೂ ಈಗ ಯಾಕಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಬದುಕು ಪಿ ಯು ಸಿಯಿಂದ ಆರಂಭ ಅಂದ್ರೆ ಯಾವಾಗ ನಾವು ಸಂದಿಗ್ಧದಲ್ಲೇ ಒಳಗಾಗ್ತೀವಿ. 10th ಇರೋವರೆಗೂ ಕೂಡ ನಾವು ಆಲ್ಮೋಸ್ಟ್ ಈ ಯಾವುದೇ ಕೆಟ್ಟ ಅಭ್ಯಾಸಗಳನ್ನು ಅಳವಡಿಸ್ಕೊಂಡಿರೋದಿಲ್ಲ. ನಾವು ಪಿ ಯು ಸಿ ಯಾವಾಗ ಪಾದಾರ್ಪಣೆ ಆಗೋ ನಾವು ಕೂಡ ಅದನ್ನ ಮುಗಿಸೋ ಆ ಒಂದು ಹಂತವನ್ನು ದಾಟ್ಕೊಂಡೇ ಬಂದಿದ್ದೀವಿ. ಪಿ ಯು ಸಿ ಇರತಕ್ಕಂಥ ಸಂದರ್ಭದಲ್ಲಿ ಈ ಸ್ವಲ್ಪ ಮಟ್ಟಿನ ಸ್ವತಂತ್ರ ಅಂತಕ್ಕಂಥದ್ದು ಹೆಚ್ಚಾಗಿ ಸಿಗುತ್ತೆ. ಅದು ಕಾಲೇಜ್ ಬಂದ ತಕ್ಷಣ ಫ್ರೆಂಡ್ ಸರ್ಕಲ್ ಕ್ರಿಯೇಟ್ ಆಗ್ತಕ್ಕಂಥದ್ದು ಅಥವಾ ತಮ್ಮದೇ ಆಗಿರ್ತಕ್ಕಂಥ ಒಂದು ಗೆಳೆಯರ ಬಳಗನ್ನ ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ದು. ಮೊದಲೇ ಏನಾಗ್ತಿತ್ತು, ಪ್ರತಿಯೊಬ್ಬರು ಕೂಡ ಒಂದು ರಿಸ್ಟ್ರಿಕ್ಷನ್ ಅಂದ್ರೆ 10th ವರೆಗೂ ಕೂಡ ಅತ್ಯಂತ ಅಚ್ಚುಕಟ್ಟಿರುವ ವಿದ್ಯಾರ್ಥಿ ದಶೆಯನ್ನ ನಾವು ಆರಂಭ ಮಾಡಿರ್ತೀವಿ. ಯಾವಾಗ ಮಾಡ್ತೀವಿ, ಕೈಯಲ್ಲಿ ಒಂದೇ ಒಂದು ನೋಟ್ ಬುಕ್ ತಗೊಂಡು ಕಾಲೇಜ್ಗೆ ಎಂಟ್ರಿ ಕೊಡೋದು, ಒಂದೇ ಬುಕ್ ಅಲ್ಲೇನೆ ಎಲ್ಲವನ್ನು ನೋಟ್ಸ್ ತಗೊಳ್ತಕ್ಕಂಥದ್ದು, ಅಥವಾ ಅಂದ್ರೆ ಸ್ವಲ್ಪ ಮಟ್ಟಿನ ಏ ನಾವು ದೊಡ್ಡವರಾಗಿ ಅಂತಕ್ಕಂಥ ಮನೋಭಾವ. ಆಕ್ಚುಲಿ ಒಬ್ಬ ವ್ಯಕ್ತಿಯ ಬದುಕಲ್ಲಿ ಈ ಪಿ ಯು ಸಿ ಇಂದ ಪದವಿ ಅಂತಕ್ಕಂಥ ಏನು ಹಂತ ಇದೆ ಅಲ್ಲ, ನಾವೇನಾದ್ರೂ ನಮ್ಮ ಜೀವನವನ್ನ ರೂಪಿಸ್ಕೊಳ್ಳೋದಕ್ಕೆ ಅವಕಾಶ ಇದ್ರೆ ಆ ಒಂದು 5 ವರ್ಷಗಳ ಕಾಲಾವಧಿ ಇದೆಯಲ್ಲ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ನಮ್ಮ ಬದುಕನ್ನ ನಿರ್ಧರಿಸ್ತಕ್ಕಂಥದ್ದು ಕೂಡ ಅದೇ ಒಂದು ಕಾಲಾವಧಿ. ಅದನ್ನು ನಾವು ಹೇಗೆ ನಿರ್ಧಾರ ಮಾಡ್ತೀವಲ್ಲ ಅದರ ಮೇಲೆ ನಮ್ಮ ಮುಂದಿನ ಶೈಕ್ಷಣಿಕ ಬದುಕು ನಿರ್ಣಯ ಆಗ್ತಕ್ಕಂಥದ್ದು ತಾವೆಲ್ಲರೂ ಕೂಡ. ಯಾಕಂದ್ರೆ ಈ ಮಾದಕ ವಸ್ತು ಅಂತಕ್ಕಂಥದ್ದು ಒಂದು ಸಾರಿ ನಾವು ಏನಾದರೂ ಅದಕ್ಕೆ ಅಡಿಕ್ಟ್ ಆದರೆ ನಮ್ಮ ಜೀವನವನ್ನೇ ನರಕ ಮಾಡಿಬಿಡುತ್ತ, ನಮ್ಮ ಕುಟುಂಬವನ್ನೇ ಸರ್ವನಾಶ ಮಾಡಿಬಿಡತಕ್ಕಂಥ ಹಂತಕ್ಕೂ ಕೂಡ ಹೋಗುತ್ತೆ. ಯಾವ ಮಟ್ಟಕ್ಕಂದ್ರೆ ನಮ್ಮನ್ನು ತಾವು ಕೂಡ ಹಿಂಸೆ ಮಾಡ್ಕೊಳ್ಳೋದಲ್ಲದೆ ಕುಟುಂಬವನ್ನು ಕೂಡ ಬೀದಿ ತರ್ತಕ್ಕಂಥದ್ದು. ಯಾಕಂದ್ರೆ ಈಗ ನಿಮ್ ಎಲ್ರಿಗೂ ಕೂಡ ಆಲ್ಮೋಸ್ಟ್ ನಾನು ಹೇಳ್ತಕ್ಕಂಥ ಈ ಕೆಲವೊಂದು ಬ್ರೌನ್ ಶುಗರ್ ಕೊಕೇನ್ ಬೇರೆ ಏನೋ ನಿಮ್ಗೆ ಗಮನಕ್ಕೆ ಬಂದಿರೋದಿಲ್ಲ, ನೀವು ಈ ಆಡುಭಾಷೆಯಲ್ಲೆಲ್ಲ ಕೇಳ್ತಿರ್ತೀರಿ. ಗಾಂಜಾ ಅಂತಕ್ಕಂಥದ್ದು ಗಾಂಜಾ ಮಾರಾಟ, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಡ್ರಗ್. ಅದನ್ನು ಕೂಡ ಹೆಚ್ಚಾಗಿ ಈ ಕಡೆ ಬಳಕೆ ಆಗ್ತಕ್ಕಂಥದ್ದು. ಈ ನಾನು ಹೇಳಿರ್ತಕ್ಕಂಥ ಕೆಲವು ಅಂದ್ರೆ ವ್ಯವಸ್ಥಿತ ಜಾಲವನ್ನ ರೂಪಿಸ್ಕೊಂಡು ಅವುಗಳನ್ನು ಉಪಯೋಗ ಮಾಡ್ತಕ್ಕಂಥದ್ದು ಹೇಳಿದ್ದಲ್ಲ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಮತ್ತೆ ಮೆಡಿಕಲ್ ಸ್ಟೂಡೆಂಟ್ಸ್ ಇವುಗಳನ್ನ ಹೆಚ್ಚಾಗಿ ಸೇವನೆಯನ್ನು ಮಾಡ್ತಕ್ಕಂಥದ್ದು. ಅವ್ರ ಉದ್ದೇಶ ಏನು, ಅದನ್ನ ತಗೊಂಡ್ರೆ ಕಾನ್ಸಂಟ್ರೇಷನ್ ಆಗುತ್ತೆ, ನಾವು ಸ್ಟಡಿ ಮಾಡಲಿಕ್ಕೆ ಅವಕಾಶ ಆಗತ್ತೆ ಅಂತ ಹೇಳ್ತಕ್ಕಂಥ ಆ ಆಲೋಚನೆ ಇರುತ್ತೆ. ಬಟ್ ಒಂದ್ ಸಾರಿ ನಮ್ಗೆ ಏನಾದರೂ ಅದು ನಮ್ಮ ಆಸೆಯನ್ನ ಬಿಟ್ಕೊಂಡು ಅದನ್ನ ಏನಾದ್ರು ಹೆಚ್ಚಿನ ಮಟ್ಟದಲ್ಲಿ ನಾವೇನಾದ್ರೂ ಅದಕ್ಕೆ ಅಡಿಕ್ಟ್ ಆಗಿ ಬಿಟ್ರೆ ಊಟ ಬಿಡ್ತಾರೆ ಎಲ್ಲವನ್ನು ಬಿಟ್ಕೊಂಡು ಕೊನೆಗೆ ಅದನ್ನೇ ಅದಿಲ್ಲ ಅಂದ್ರೆ ಬದುಕಲಿಕ್ಕೂ ಕೂಡ ಆಗೋದಿಲ್ಲ ಅನ್ನುವಂತ ಹಂತಕ್ಕೆ ಹೋಗಿಬಿಡ್ತಕ್ಕಂಥದ್ದು. ಬದುಕನ್ನ ರೂಪಿಸ್ಕೊಳ್ತಕ್ಕಂಥವ್ರು ಯಾರು, ನಮ್ಮ ಬದುಕನ್ನ ನಮ್ಮ ಬದುಕಿನ ಶಿಲ್ಪಿ ಯಾರು ರೀ, ನೀವೇನೆ ನಿಮ್ಮ ಬದುಕನ್ನ ನಿರ್ಮಾಣ ಮಾಡ್ಕೊಳ್ತಕ್ಕಂಥವ್ರು ನೀವೇ. ಬೇರೆಯವರು ಎಲ್ಲರೂ ಕೂಡ ನಿಮಗೆ ಸಲಹೆ ಸೂಚನೆಗಳನ್ನ ಕೊಡಬಹುದು, ಮಾರ್ಗದರ್ಶನ ಕೊಡಬಹುದು, ಎಲ್ಲವನ್ನು ಕೂಡ ಕೊಟ್ಟರೂ ಕೂಡ ಕೊನೆಗೆ ನಿಮ್ಮ ಬದುಕನ್ನ ಯಾವ ರೀತಿ ರೂಪಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡೋರು ನೀವೇನೆ. ಆದ್ದರಿಂದ ನಿಮ್ಮ ಬದುಕಿನ ಶಿಲ್ಪಿ ನೀವೇ ಆಗಿರ್ತೀರಿ. ದಯವಿಟ್ಟು ಈ ನಿಮ್ಮ ಪಿ ಯು ಸಿಯಿಂದ ಪದವಿ ಹಂತದವರೆಗೆ ಇರ್ತಕ್ಕಂಥ ಆ ಒಂದು ಅವಧಿಯನ್ನ ಅತ್ಯಂತ ಯಶಸ್ವಿಯಾಗಿ ಅದನ್ನ ಉಪಯೋಗಿಸ್ಕೊಳ್ರಿ ದಯವಿಟ್ಟು ಯಾರೂ ಕೂಡ. ಯಾಕಂದ್ರೆ ನಮ್ಮ ಬದುಕಿನ ದಿಕ್ಕು ನಿರ್ಮಾಣ ಆಗ್ತಕ್ಕಂಥ ಹಂತ ಅದು. ದಯವಿಟ್ಟು ಒಳ್ಳೆಯದನ್ನ ಆಯ್ಕೆ ಮಾಡ್ಕೊಳ್ರಿ. ಯಾಕಂದ್ರೆ ಈ ಡ್ರಗ್ಸ್ ಅಂತಕ್ಕಂಥದ್ದು ಎಸ್ಪೆಷಲಿ ಇವಂದು ನಾವು ಈಗ ಗುಟ್ಕಾ ತಿಂತಾರೆ ಕೆಲವರೆಲ್ಲ ತಿಂತಿರ್ಬೋದು, ಇಲ್ಲಿ ಇರ್ತಕ್ಕಂಥವ್ರು ಕೂಡ ಕೆಲವರು ಹುಡುಗರು ತಿಂತಿರ್ತೇವೆ, ಯಾರಂತ ಪರ್ಟಿಕ್ಯುಲರ್ ಹೇಳಿಕ್ಕಾಗೋದಿಲ್ಲ, ನಿಮ್ ಶಿಕ್ಷಕರಿಗೆ ಗೊತ್ತಿರುತ್ತೆ. ದಯವಿಟ್ಟು ಅದರಿಂದ ಆಗ್ತಕ್ಕಂಥ ಬಾಯಿ ಕ್ಯಾನ್ಸರ್ ಇರ್ಬೋದು ಅಥವಾ ಲಂಗ್ಸ್ ಕ್ಯಾನ್ಸರ್ ಇರ್ಬೋದು ಇವೆಲ್ಲವೂ ಕೂಡ ವ್ಯತಿರಿಕ್ತ ನಾಳೆ ನಿಮ್ಮನ್ನ ಸರ್ವನಾಶ ಮಾಡುತ್ತೆ, ನಿಮ್ಮನ್ನ ಆರ್ಥಿಕವಾಗಿಯೂ ಕೂಡ ಸರ್ವನಾಶ ಮಾಡತಕ್ಕಂಥ ಸಂದರ್ಭಗಳು ಬಂದು ಒಲಿವೆ. ಇವತ್ತು ನಮಗೇನೋ ಒಂದು ಕ್ಷಣಿಕ ಸುಖ ಕೊಡಬಹುದು, ಅದು ಏ ಅವನಿಗಿಂತಾನೆ ನನಗೇನಾಗತ್ತೆ ಅಂತಕ್ಕಂಥದ್ದೇ ಆಗ್ತಿರ್ತಾರಲ್ಲ, ಅವ್ರಿಗೇನು ಆಗಿಲ್ಲ ನನಗೇನಾಗತ್ತೆ, ಯಾರಿಗೇನು ಆಗೋದಿಲ್ಲ ಬಟ್ ಆಗ್ತಾ ಇರತ್ತೆ, ಅವ್ರು ನಿಮ್ಮ ಹತ್ರ ಹೇಳ್ತಿರೋದಿಲ್ಲ, ಕೆಲವೊಂದು ನಮ್ಮ ಗಮನಕ್ಕೂ ಬರೋದಿಲ್ಲ. ದಯವಿಟ್ಟು ನೀವೆಲ್ಲರೂ ಕೂಡ ಇಷ್ಟೇನೆ, ಯಾವುದು ಕೆಟ್ಟದ್ದು ಅಂತ ಇದೆಯಲ್ಲ ಸಮಾಜದಲ್ಲಿ ಅಥವಾ ನಮ್ಮ ಬದುಕಿಗೆ ಅಥವಾ ನಮ್ಮ
ದೇಹಕ್ಕೆ ಅನಾರೋಗ್ಯಕರವಾಗಿರತಕ್ಕಂಥ ಯಾವುದನ್ನೂ ಕೂಡ ದಯವಿಟ್ಟು ಸ್ವೀಕರಿಸಲಿಕ್ಕೆ ಹೋಗಬೇಡ. ಯಾಕಂದರೆ ನಿಮ್ಮ ಈ ಕಲಿಕಾ ಅಂತ ಇದೆಯಲ್ಲ, ಅದು ಕೇವಲ ವಿದ್ಯಾರ್ಜನೆಗೋಸ್ಕರ ಇರಲಿ. ಮತ್ತೆ ನಾವೇನಾಗಿದ್ದೀವಿ ಇವತ್ತಿನ ನಮ್ಮ ಶಿಕ್ಷಣ ವ್ಯವಸ್ಥೆ ಹೆಂಗಾಗಿದೆ ಅಂದರೆ ಕೇವಲ ಮಾರ್ಕ್ಸ್ ಓರಿಯೆಂಟೆಡ್. ನಮ್ಮ ಬದುಕನ್ನ ನಿರ್ಮಾಣ ಮಾಡತಕ್ಕಂಥ ಕಡೆಗೆ ಜಾಸ್ತಿ ಗಮನ ಕೊಡೋದಕ್ಕಿಂತ ಜಾಸ್ತಿ ಅದರಿಂದ ಮಾಡತಕ್ಕಂಥ ದುಡ್ಡು ಮಾಡ್ಬೋದು ಅಥವಾ ಮಾರ್ಕ್ ಜಾಸ್ತಿ ತಗೊಂಡ್ರೆ ಕೆಲಸ ಸಿಗತ್ತೆ ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ಕೇವಲ ವಾಣಿಜ್ಯಾತ್ಮಕವಾಗಿ ಶಿಕ್ಷಣ ವ್ಯವಸ್ಥೆ ಸಾಗ್ತಾ ಇದೆ. ನಿಮ್ಮೆಲ್ಲರಲ್ಲಿ ಕೂಡ ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇ, ದಯವಿಟ್ಟು ಬದುಕನ್ನ ರೂಪಿಸ್ಕೊಳ್ಳಿಕ್ಕೆ ಏನೇನು ಅವಶ್ಯಕತೆ ಇದೆ ಅದೆಲ್ಲವನ್ನೂ ಕೂಡ, ಯಾಕಂದ್ರೆ ಎಲ್ಲರೂ ಕೂಡ ಈಗ 100-120 ಜನ ಇದ್ದೀವಿ, ಎಲ್ರಿಗೂ ಕೂಡ ಗೌರ್ಮೆಂಟ್ ಜಾಬ್ ಸಿಗೋದಿಲ್ಲ, ಬೇರೆ ಬೇರೆದನ್ನು ಆಯ್ಕೆ ಮಾಡ್ಕೊಳ್ಳೇಬೇಕು. ನಿಮ್ಮ ಬುದ್ಧಿ ಮತ್ತೆ ನಿಮ್ಮ ಕೌಶಲ್ಯಕ್ಕನುಸಾರವಾಗಿ ನಿಮ್ಮ ಬದುಕನ್ನ ರೂಪಿಸ್ಲಿಕ್ಕೆ ಯಾವುದು ಅನುಕೂಲ ಆಗತ್ತೆ ಮತ್ತು ನಿಮ್ಮ ಬದುಕನ್ನ ಯಾವುದು ಸರಿದಾರಿ ತಗೊಂಡು ಹೋಗ್ಲಿಕ್ಕೆ ಅವಕಾಶ ಕೊಡುತ್ತಲ್ಲ ಅದೆಲ್ಲವನ್ನು ಕೂಡ ನಾವು ಅಳವಡಿಸ್ಕೊಳ್ಳೋದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತಿನ ಸ್ಪರ್ಧಾತ್ಮಕ ನಾಗಾಲೋಟದಲ್ಲಿ ಎಲ್ಲರೂ ಕೂಡ ನಾವು ಗೌರ್ಮೆಂಟ್ ಜಾಬೇ ತಗೊಳ್ತೀವಿ ಅಂತಕ್ಕಂಥದ್ದು ಕೂಡ ಸಾಧ್ಯ ಇರದೇ ಇರತಕ್ಕಂಥದ್ದು. ಯಾಕಂದ್ರೆ ಎಲ್ರಿಗೂ ಕೂಡ ಸರ್ಕಾರಿ ಕೆಲಸ ಅಂತಕ್ಕಂಥದ್ದು ಸಿಗೋದು ಅತ್ಯಂತ ಕಡಿಮೆ. ಪ್ರಯತ್ನ ಪಟ್ಟರೆ ಎಲ್ರಿಗೂ ಸಿಗತ್ತೆ. ಬಟ್ ಮತ್ತೆ ಇನ್ನೊಂದು ತಪ್ಪು ಕಲ್ಪನೆ ಇದೆ, ಸರ್ಕಾರಿ ಕೆಲಸ ಅಂದ್ರೆ ದುಡ್ಡು ಕೊಟ್ರೆ ಮಾತ್ರ ಆಗತ್ತೆ, ದುಡ್ಡು ಕೊಡದೇ ಇದ್ರೆ ಆಗೋದಿಲ್ಲ ಅಂತಕ್ಕಂಥದ್ದು ತಪ್ಪು ಕಲ್ಪನೆಗಳು ಕೂಡ ಇದ್ದಾವೆ. ದಯವಿಟ್ಟು ಆ ತಪ್ಪು ಕಲ್ಪನೆಗಳಿಗೆ ಅವಕಾಶ ಯಾರು ಕೊಡೋಬೇಡ. ಯಾಕಂದ್ರೆ ನಿಮ್ಮ ಬುದ್ಧಿಮತ್ತೆ ಆಧಾರದ ಮೇಲೆ ನೀವು ಆಯ್ಕೆ ಆಗ್ತೀವಿ. ಎಲ್ಲೋ ಒಬ್ಬರು ಕೆಲವರು ಹೇಳ್ತಾರೆ ನಾನು ಅಷ್ಟು ದುಡ್ಡು ಕೊಟ್ಟು ಸೆಲೆಕ್ಟ್ ಆದ್ರೆ ಸೆಲೆಕ್ಟ್ ಆದ್ರೆ ಅಂತೀವಿ, ಅದೆಲ್ಲವೂ ಕೂಡ ಕೇವಲ ಹೇಳ್ಕೊಳ್ತಾರೆ. ಬಟ್ ಆಗಿರ್ತಕ್ಕಂಥದ್ದು ಅವರ ವಿದ್ಯಾರ್ಥಿ ಆಧಾರದ ಮೇಲೆ, ಎಲ್ಲೋ ಒಬ್ಬರು ಆಗಿರ್ತಾರೆ ಇಲ್ಲ ಅಂತ ಹೇಳೋದಿಲ್ಲ. ಎಸ್ಪೆಷಲಿ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಆ ಒಂದು ಸನ್ನಿವೇಶ ನಿರ್ಮಾಣ ಆಗೋದಿಲ್ಲ. ಈ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಇರ್ತಕ್ಕಂಥವ್ರು ಏನೋ ದುಡ್ಡು ಕೊಟ್ಟು ಆಗಿದ್ದೀವಿ ಅಂತಕ್ಕಂಥದ್ದೆಲ್ಲ ಅದೆಲ್ಲವೂ ಕೂಡ ಎಲ್ಲೋ ಒಬ್ಬರಿಗೆ ಮಾತ್ರ ಅದು ಅನ್ವಯ ಆಗುತ್ತೆ, ಸಾರಾಸಕ್ತ ಎಲ್ರಿಗೂ ಕೂಡ ಅನ್ವಯ ಆಗೋದಿಲ್ಲ. ದಯವಿಟ್ಟು ನಿಮ್ಮ ಈ ಕಲಿಕೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಹೋಗ್ರಿ. ಯಾಕಂದ್ರೆ ನಿಮ್ಮನ್ನ ನಂಬಿ ನಿಮ್ಮ ತಂದೆ ತಾಯಿ ಎಷ್ಟೋ ಜನ ಕೃಷಿಕ ಕುಟುಂಬದಿಂದ ಬಂದವರು ಇರ್ತೀನಿ, ನಾನು ಕಲಿದಿದ್ರು ಏನಿಲ್ಲ ನನ್ನ ಮಕ್ಕಳು ಕಲೀಲಿ ಅಂತಕ್ಕಂಥ ತಂದೆ ತಾಯಿ ಆಶಯ ಇರುತ್ತೆ. ದಯವಿಟ್ಟು ಅವರ ಒಂದು ಆಶಯಗಳಿಗೆ ತಣ್ಣೀರ್ ಎರಿಸ್ತಕ್ಕಂಥ ಕೆಲಸ ದಯವಿಟ್ಟು ಯಾರೂ ಕೂಡ ಮಾಡೋದ್ಬೇಡ. ಇಲ್ಲಿ ನಾವು ಒಬ್ಬ ಪೊಲೀಸ್ ಆಗಿ ಅಥವಾ ಪೊಲೀಸ್ ವೃತ್ತ ನಿರೀಕ್ಷಕನಾಗಿ ನಿಮ್ಮ ಹತ್ರ ಹೇಳೋದಕ್ಕಿಂತ ಜಾಸ್ತಿ ಒಬ್ಬ ಸಮಾಜದ ಕಳಕಳಿಯ ವ್ಯಕ್ತಿ ಮತ್ತು ನಿಮ್ಮೆಲ್ಲರ ಒಬ್ಬ ಸಹೋದರನಾಗಿ ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇ. ದಯವಿಟ್ಟು ಒಳ್ಳೆಯ ಬದುಕನ್ನ ರೂಪಿಸ್ಕೊಡ್ರಿ. ಶಿಕ್ಷಣ ಅಂತಕ್ಕಂಥದ್ದು ನಿಮ್ಮ ಬದುಕಿಗೆ ದಾರಿದೀಪ ಆಗಲಿ ಮತ್ತು ನಿಮ್ಮನ್ನ ನಂಬಿರ್ತಕ್ಕಂಥ ಅಥವಾ ನಿಮ್ಗೆ ಶಿಕ್ಷಣ ನೀಡಿರ್ತಕ್ಕಂಥ ಶಿಕ್ಷಕ ವೃಂದ ಇರಬಹುದು ಅಥವಾ ನಿಮಗೆ ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥ ಶಾಲಾ ಕಾಲೇಜ್ಗಳಿರ್ಬೋದು ಅಥವಾ ಗುರು ವೃಂದ ಇರಬಹುದು, ಎಲ್ಲರೂ ಕೂಡ ನಾಳೆ ನೀವು ಮಾಡಿರ್ತಕ್ಕಂಥ ಸಾಧನೆಯಿಂದ ಹೆಮ್ಮೆ ಪಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಆವಾಗ ಮಾತ್ರ ಕಲಿಸಿರ್ತಕ್ಕಂಥವರಿಗೂ ಕೂಡ ಗೌರವ ಇರುತ್ತೆ ಮತ್ತು ನಿಮ್ಮನ್ನ ಜನ್ಮ ಕೊಟ್ಟಿದ್ದಕ್ಕೂ ಕೂಡ ತಂದೆಗೂ ತಾಯಿಗೂ ಕೂಡ ಹೆಮ್ಮೆ ಅನ್ನಿಸ್ತಕ್ಕಂಥ ವಾತಾವರಣ. ಯಾಕಂದ್ರೆ ಮನುಷ್ಯ ಕೆಟ್ಟದನ್ನ ಬಹಳ ಬೇಗ ಕಲ್ತುಬಿಡ್ತೀವಿ ನಾವು, ಅದನ್ನ ಯಾರು ಕೂಡ ಹೇಳಿಕೊಡ್ಬೇಕಾದ ಅವಶ್ಯಕತೆ ಇರೋದಿಲ್ಲ. ಈಗ ಸಿಗರೇಟ್ ಸೇರೋದನ್ನ ಯಾರು ಹೇಳಿಕೊಡ್ತಾರ, ಹಿಂಗ್ ಸೇರ್ಬೇಕು ಅಂತ ಹೇಳಿ ಗುಟ್ಕಾ ತಿನ್ನೋದನ್ನು ಕೂಡ ಯಾರು ಹೇಳಿಕೊಡೋದಿಲ್ಲ, ಅದೆಲ್ಲ ಇಮಿಡಿಯೇಟ್ ಆಗಿ ಕೇಳಿದ್ದೀವಿ. ಅದೇ ಒಳ್ಳೇದು ಮಾಡೋದಕ್ಕೆ ಬಹಳ ಸಮಯ ತಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ವಿದ್ಯಾರ್ಥಿ ದಿಶೆಯನ್ನ ಅತ್ಯಂತ ಚಾಚೂತಪ್ಪದೆ, ಕೇವಲ ನಿಮ್ಮ ಗುರಿ ಯಾವ ಕಡೆ ಇರ್ಬೇಕಂದ್ರೆ ಏನಾದರೂ ಒಂದು ಸಾಧನೆಯನ್ನ ಮಾಡಬೇಕು ಅಥವಾ ಗುರಿ ತಲುಪಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ನಾಳೆ ನೀವು ಏನಾದರೂ ಒಂದು ಸಾಧನೆ ಮಾಡಿದಾಗ ಅದು ದೇಶಕ್ಕೂ ಕೂಡ ಅನುಕೂಲ ಆಗಿರುತ್ತೆ, ನಿಮ್ಮ ಬದುಕಿಗೂ ಕೂಡ ಅನುಕೂಲ ಆಗಿರುತ್ತೆ, ಮತ್ತೆ ನಿಮ್ಮನ್ನ ನಂಬಿರ್ತಕ್ಕಂಥ ತಂದೆ ತಾಯಿಗಳಿಗೂ ಕೂಡ ಅನುಕೂಲ ಆಗಿರುತ್ತೆ. ಅದನ್ನ ದಯವಿಟ್ಟು ನೀವೆಲ್ಲರೂ ಕೂಡ ನಿಮ್ಮ ಬದುಕಲ್ಲಿ ಅಳವಡಿಸ್ಕೊಡ್ರಿ. ಮತ್ತೆ ಇನ್ನು ನನ್ನ ಪೊಲೀಸ್ ಇಲಾಖೆ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಹತ್ರ ಹೇಳ್ಕೊಳ್ತಕ್ಕಂಥದ್ದು ಏನಂದ್ರೆ, ಪೊಲೀಸ್ ಇಲಾಖೆ ಬಗ್ಗೆ ಎಲ್ಲರಲ್ಲಿ ಕೂಡ ಒಂದು ತಪ್ಪು ಕಲ್ಪನೆ ಇದೆ. ಪೊಲೀಸರಂದ್ರೆ ಕೆಟ್ಟವರು, ಬೈತಾರೆ, ಹೊಡಿತಾರೆ ಅಂತಕ್ಕಂಥದ್ದು. ಸಮಯ, ಸಂದರ್ಭ ಮತ್ತು ಸನ್ನಿವೇಶ ಪೊಲೀಸರ ವರ್ತನೆಯನ್ನು ನಿರ್ಧರಿಸ್ತಕ್ಕಂಥದ್ದು, ಯಾವ ವ್ಯಕ್ತಿ ಜೊತೆ ಹೇಗೆ ಇರಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ನಿರ್ಧರಿಸುತ್ತೆ. ಯಾಕಂದ್ರೆ ಕೆಟ್ಟವ್ರ ಜೊತೆ ನಾವು ಕೆಲವು ಸಂದರ್ಭದಲ್ಲಿ ಸ್ವಲ್ಪ ಕಠಿಣವಾಗಿನೇ ವರ್ತನೆಯನ್ನು ಮಾಡಬೇಕು. ಯಾಕಂದ್ರೆ ನಿಯಂತ್ರಣ ಮಾಡ್ಲಿಕ್ಕೆ ಆಗೋದಿಲ್ಲ, ಎಲ್ಲಿ ನಿಯಂತ್ರಣ ಅಂತಕ್ಕಂಥ ಇರೋದಿಲ್ಲ ಆ ಸಮಾಜ ಅಧಪತನದತ್ತ ಸಾಗುತ್ತೆ. ನಿಯಂತ್ರಣ ಏನು ನೋಡಿ, ಒಂದು ಫ್ಯಾಮಿಲಿಯಲ್ಲಿ ತಂದೆ ಅಥವಾ ತಾಯಿ ಸ್ವಲ್ಪ ಮಟ್ಟಿನ ಕಟ್ಟುನಿಟ್ಟಿನ ಬದುಕನ್ನ ಏನಾದರೂ ಅವರು ನಿರ್ವಹಣೆ ಮಾಡದೇ ಇದ್ದಲ್ಲಿ ಆ ಕುಟುಂಬ ಪ್ರಗತಿಯತ್ತ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಎಲ್ಲಿ ನಿಯಂತ್ರಣ ವ್ಯವಸ್ಥೆ ಅಂತಕ್ಕಂಥದ್ದು ಇರುತ್ತೆ. ಈಗ ನಮ್ಮ ವಾಹನಗಳನ್ನೇ ತಗೊಳ್ಳಿ, ಸ್ಟೇರಿಂಗ್ ಇರತಕ್ಕಂಥದ್ದು ಕೇವಲ ನಿಮ್ಮ ವಾಹನವನ್ನು ನಿಯಂತ್ರಣ ಮಾಡ್ತಕ್ಕ ಇರ್ತಕ್ಕಂಥ ಮತ್ತು ಬ್ರೇಕ್ ಇರತಕ್ಕಂಥದ್ದು ಕೇವಲ ನಿಯಂತ್ರಣ ಮಾಡಲಿಕ್ಕೆ,
ಒಂದ್ ವೇಳೆ ಎರಡೂ ಇಲ್ಲ ಅಂತಂದ್ರೆ ಆ ವಾಹನವನ್ನ ನಿಮಗೆ ನಿಯಂತ್ರಿಸ್ಲಿಕ್ಕೆ ಆಗೋದಿಲ್ಲ, ಮತ್ತು ಸರಿ ದಾರಿಯಲ್ಲಿ ಕೂಡ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ನಮ್ಮ ಬದುಕು ಕೂಡ ಯಾವಾಗ ನಾವು ಕಟ್ಟಳೆ ಮತ್ತು ನಿಯಮಗಳ ಅಡಿಯಲ್ಲಿ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತೀವಿ ಅಥವಾ ನಮ್ಮ ಗುರಿಯೆಡೆಗೆ ನಮ್ಮ ಕಲ್ಪನೆ ಇರುತ್ತೆ ಅವಾಗ ಮಾತ್ರ. ಅದೇ ರೀತಿ ಪೊಲೀಸ್ ಇಲಾಖೆಯು ಕೂಡ ಈ ಸಮಾಜವನ್ನ ಸರಿ ದಾರಿಯಲ್ಲಿ ತಗೊಂಡು ಹೋಗ್ಲಿಕ್ಕೆ, ಯಾಕಂದ್ರೆ ನಾವು ಮಾಡ್ತಕ್ಕಂಥ ಕೆಲಸ ಆಂತರಿಕವಾಗಿರ್ತಕ್ಕಂಥ ಶತ್ರುಗಳನ್ನ ಸದೆ ಬಡಿಯೋದಕ್ಕೆ ಮಾಡ್ತಕ್ಕಂಥ ಕೆಲಸ. ಇನ್ನು ನಮ್ಮ ಸೇನೆ ಅಂತಕ್ಕಂಥದ್ದು ಏನಿದೆ ಅಲ್ಲ, ಅದು ಬಾಹ್ಯ ಇರತಕ್ಕಂಥ ಶತ್ರುಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಇರತಕ್ಕಂಥ ಒಂದು ವ್ಯವಸ್ಥೆ. ದಯವಿಟ್ಟು ಎಲ್ಲರಲ್ಲಿ ಏನಿದೆ ಪೊಲೀಸರಲ್ಲಿ ಕೆಟ್ಟವರು ಅಂತಕ್ಕಂಥದ್ದು, ಲಂಚ ತಗೊಳ್ತಾರೆ ಅಂತಕ್ಕಂಥದ್ದು, ಅಥವಾ ಆ ಅಂದ್ರೆ ಬೇರೆ ಬೇರೆ ತಪ್ಪು ಕಲ್ಪನೆಗಳಿದೆ ಅಲ್ಲಿ, ಯಾವಾಗ ನಿಮ್ಗೆ ಅದರದ್ದು ತಪ್ಪು ಕಲ್ಪನೆಗಳು ಹೋಗಲಾಡುತ್ತೆ ಅಂದ್ರೆ ಯಾವಾಗ ನೀವು ಇಲಾಖೆಯೊಳಗಡೆ ಬರ್ತೀರಲ್ಲ ಅವಾಗ ವಾಸ್ತವದ ಅರಿವಾಗತ್ತೆ ನಿಮ್ಗೆ. ಯಾಕಂದ್ರೆ ಕೆಲವರೆಲ್ಲ ಹೇಳಿದರೆ ಹಂಗೆ ಹಿಂಗೆ ಅಂತ, ವಾಸ್ತವವಾಗಿ ಆ ಥರದ್ದು ಇರೋದಿಲ್ಲ. ವಾಸ್ತವವಾಗಿರ್ತಕ್ಕಂಥದ್ದು ಮತ್ತು ಪ್ರಾಕ್ಟಿಕಲ್ ಆಗಿ ನಾವು ವಿಚಾರ ಮಾಡಿದಾಗ ಪೊಲೀಸರಿಗೆ ಅವರದೇ ಆಗಿರತಕ್ಕಂಥ ಕೆಲವು ನಿಯಮಗಳು, ನೀತಿ ರೀತಿ ಮತ್ತೆ ಕಾನೂನಿನ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕಾಗಿರೋದ್ರಿಂದ ಕೆಲವು ಸಂದರ್ಭ ನಾವು ನಿಷ್ಠೂರವಾಗಿಯೂ ವರ್ತನೆ ಮಾಡಬೇಕಾಗತ್ತೆ ಅಥವಾ ಕಠೋರವಾಗಿಯೂ ಕೂಡ ವರ್ತನೆ ಮಾಡಬೇಕಾಗತ್ತೆ. ಮತ್ತೆ ಸಮಾಜದಲ್ಲಿ ಇರತಕ್ಕಂಥ ದುಷ್ಟ ಶಕ್ತಿಯನ್ನು ನಾವು ಏನಾದರೂ ಕಂಟ್ರೋಲ್ ಇದ್ರೇ ಇದ್ರೆ ನಾಳೆ ಅದರಿಂದ ವ್ಯತಿರಿಕ್ತ ಪರಿಣಾಮ ಸಮಾಜದ ಮೇಲಾಗತ್ತೆ, ಮತ್ತೆ ಸಮಾಜ ಮೀನ್ಸ್ ನಾಳೆ ನಮ್ಮೆಲ್ಲೂ ಕೂಡ ಆಗತ್ತೆ. ಆದ್ದರಿಂದ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಕೇಳ್ಕೊಳ್ತಕ್ಕಂಥದ್ದಿಷ್ಟೇ, ನಿಮ್ಮ ಬದುಕಿನ ಶಿಲ್ಪಿಗಳು ನೀವೇ ಆಗಿದ್ದೀರಿ. ದಯವಿಟ್ಟು ಯಾರೂ ಕೂಡ ನಿಮ್ಮ ದೇಹಕ್ಕೆ, ನಿಮ್ಮ ಕುಟುಂಬಕ್ಕೆ ಮತ್ತು ಈ ಸಮಾಜಕ್ಕೆ ಮತ್ತು ಈ ದೇಶಕ್ಕೆ ಅನಾನುಕೂಲವಾಗತಕ್ಕಂಥ ಯಾವುದೇ ಕಾರ್ಯವನ್ನು ಕೂಡ ಅಥವಾ ಚಟುವಟಿಕೆಗಳನ್ನು ಕೈಗೊಳ್ಳಬೇಡಿ. ಬದುಕನ್ನು ಚೆನ್ನಾಗಿ ರೂಪಿಸ್ಕೊಳ್ರಿ. ನಾಳೆ ನಿಮ್ಮ ಭವಿಷ್ಯ ಹೇಗೆ ಆಗಬೇಕು ಅಂದರೆ ಮಾದರಿ ವ್ಯಕ್ತಿಗಳಾಗಲಿ. ನಾಳೆ ನಿಮ್ಮನ್ನ ಏ ಹಿಂಗೆ ಆಗಬೇಕು ಅಂತಕ್ಕಂಥದ್ದು ಬೇರೆಯವರು ಹೇಳಬೇಕು. ಆ ಮಟ್ಟಕ್ಕೆ ಜೀವನದಲ್ಲಿ ಸಾಧನೆಯನ್ನ ಮಾಡಿರಿ. ದೇಶಕ್ಕೆ ಮತ್ತು ಸಮಾಜಕ್ಕೆ, ನಿಮ್ಮ ಕುಟುಂಬಕ್ಕೆ ಮತ್ತೆ ತಂದೆ ತಾಯಿ ಮತ್ತು ನಿಮಗೆ ಶಿಕ್ಷಣವನ್ನು ನೀಡಿರ್ತಕ್ಕಂಥ ಗುರುವೃಂದಕ್ಕೆ ಒಳ್ಳೆ ಹೆಸರನ್ನ ತರಲಿಕ್ಕೆ ಏನೇನು ಮಾಡಬೇಕಲ್ಲ ಎಲ್ಲವನ್ನು ಕೂಡ ಮಾಡಿ. ದಯವಿಟ್ಟು ನಿಮ್ಮ ಒಬ್ಬ ಸಹೋದರನ ಕೇಳ್ಕೊಳ್ತಕ್ಕಂಥದ್ದಿಷ್ಟೇ. ದುಶ್ಚಟಕ್ಕೆ ದಾಸರಾಗೋದು ಬೇಡ. ಯಾರಾದರೂ ಈಗ ಆರಂಭ ಮಾಡಿದ್ದರೆ ಅದು ಸಿಗರೆಟ್ ಸೇದೋದಿರ್ಬೋದು ಅಥವಾ ಗುಟ್ಕಾ ತಿನ್ನೋದಿರ್ಬೋದು, ದಯವಿಟ್ಟು ಇವತ್ತಿಗೆ ಅದನ್ನ ಬಿಟ್ಟುಬಿಟ್ರೆ ಅತ್ಯಂತ ಗಟ್ಟಿ ನಿರ್ಧಾರ ಅದು. ಯಾಕಂದ್ರೆ ನಿಮ್ಮ ಬದುಕಿಗೆ ಮೊದಲ ಅಡಿಯಲ್ಲಿದ್ದಂಗೆ. ದಯವಿಟ್ಟು ಯಾರಾದರೂ ತಗೊಳ್ತಿದ್ರೆ, ಯಾರು ತಗೊಳ್ತೀನಿ ಅಂತ ನಂಬಿದ್ದೀನಿ, ಆದರೂ ಇರ್ತಾರೆ ಹೇಳಿಕ್ಕಾಗೋದಿಲ್ಲ, ಅಲ್ಪ ಸ್ವಲ್ಪ ಯಾರಾದರೂ ತಗೊಳ್ತಿದ್ರೆ ದಯವಿಟ್ಟು ಯಾರು ಕೂಡ ಇನ್ಕ್ಲೂಡಿಂಗ್ ಗುಟ್ಕಾ ಇಟ್ಕೊಂಡು ಯಾವುದನ್ನು ಕೂಡ ಮುಟ್ಟೋದಕ್ಕೆ ಹೋಗ್ಬೇಡಿ. ಆ ಕ್ಷಣಕ್ಕೆ ಮಾತ್ರ ನಿಮ್ಗೆ ಸುಖ ಕೊಡುತ್ತೆ ಅದು, ಭವಿಷ್ಯ ಅದರಿಂದ ಅಂಧಕಾರಕ್ಕೆ ಹೋಗುತ್ತೆ. ಅದಕ್ಕೆ ಯಾರೂ ಅವಕಾಶ ಕೊಡೋದು ಬೇಡ. ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನಾಚರಣೆಯ ಪ್ರಯುಕ್ತ ಈ ಒಂದು ಕಾರ್ಯಕ್ರಮದಲ್ಲಿ ಇಲಾಖೆಗೆ ಅವಕಾಶ ಮಾಡಿಕೊಟ್ಟು ನಮ್ಮದೇ ಆಗಿರತಕ್ಕಂಥ ಕೆಲವು, ಯಾಕಂದ್ರೆ ನಾವು ಶಿಕ್ಷೆಗೆ ಹೋಗ್ಬಿಟ್ರೆ ಅದು ಈ ಹಂತದಲ್ಲಿ ಶಿಕ್ಷೆ ಹೇಳ್ತಕ್ಕಂಥದ್ದಲ್ಲ ನಿಮಗೆ. ನಾವು ನೈತಿಕ ಶಿಕ್ಷಣದ ಮೂಲಕ ನಿಮ್ಮಲ್ಲಿ ಇರ್ತಕ್ಕ ಅದರಿಂದ ಆಗ್ತಕ್ಕಂಥ ಪರಿಣಾಮದ ಬಗ್ಗೆ ಮಾತ್ರ ಹೇಳಿದರೆ ಸಾಕು. ಅಷ್ಟಕ್ಕೆ ಹೇಳ್ಕೊಳ್ತಾ ಯಾರೂ ಕೂಡ ದುಶ್ಚಟಕ್ಕೆ ದಾಸರಾಗೋದು ಬೇಡ. ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಇಲಾಖೆಗೆ ಅವಕಾಶ ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಮತ್ತು ಶಿಕ್ಷಣ ವ್ಯವಸ್ಥೆ ಸಂಸ್ಥೆಯವರಿಗೂ ಕೂಡ ಇಲಾಖೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ತುಂಬ ಹೃದಯದ ನಮನಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಿ ಅಂತ ನನ್ನ ಮಾತಿಗೆ ವಿರಾಮವನ್ನು ನೀಡಿದ್ದೀನಿ. ಧನ್ಯವಾದ. ನಮ್ಮ ಸಿಪಿಎಸ್ ಸಾಹೇಬರ ಶ್ರೀಯುತ ಸುನೀಲ್ ಬಿ ಪರಮೇಶ್ವರವರು ಬಹಳ ಸವಿಸ್ತಾರವಾಗಿರುವಂತಹ ರೀತಿಯಲ್ಲಿ ಮಾದಕ ವಸ್ತುಗಳಿಗೆ ನಾವು ಒಂದ್ಸಲ ಅಡಪ್ಟ್ ಆದೆವು ಅಂತಂದ್ರೆ ಅದಕ್ಕೆ ಇದರಿಂದ ಹೊರಬರುವುದು ಬಹಳ ಕಠಿಣ. ಆ ನಿಟ್ಟಿನಲ್ಲಿ ಮೊದಲು ತಾವೆಲ್ಲ ಬೆಳೆಯುವ ಒಂದು ಹಂತದಲ್ಲಿದ್ದೀರಿ, ಅಂತ ಒಂದು ದುಶ್ಚಟಗಳಿಗೆ ಒಳಗಾಗದಂತೆ ನೀವೆಲ್ಲ ತಮ್ಮ ಜೀವನವನ್ನ ರೂಪಿಸಿಕೊಳ್ಳಬೇಕು ಅನ್ನುವಂತಹ ಒಂದು ಇಂಗಿತಾರ್ಥವನ್ನು ಇಟ್ಕೊಂಡು, ಜೊತೆಗೆ ಆ ದುಶ್ಚಟಗಳಿಗೆ ಬಲಿಯಾದರೆ ಅದು ಎಷ್ಟು ಒಂದು ಪರಿಣಾಮ ಬೀರ್ತಾ ಇದೆ ಅನ್ನುವಂತಹ ಒಂದು ಮಾರ್ಮಿಕವಾಗಿರುವಂತಹ ರೀತಿಯಲ್ಲಿ ತಮ್ಮದೇ ಆಗಿರುವಂತಹ ಒಂದು ವಿಚಾರಧಾರೆಗಳನ್ನು ಹಂಚಿಕೊಂಡರು. ಒಂದು ವಿಷಯವನ್ನು ತಿಳಿಸಿದರು, ನಮ್ಮ ಪೊಲೀಸ್ ಇಲಾಖೆ ಅನ್ನುವಂಥದ್ದಕ್ಕೆ ತಾವು ಎಲ್ಲರೂ ಭಯ ಪಟ್ಕೊಳ್ತಾ ಇದ್ದಾರೆ. ನಿಜವಾಗ್ಲೂ ಭಯ ಪಟ್ಕೊಳ್ತಕ್ಕಂಥದ್ದಲ್ಲ, ಅವರು ನಮ್ಮ ಸ್ನೇಹಿತರಿದ್ದಂತೆ, ನಮ್ಮ ಸಹೋದರರು ಇದ್ದಂತೆ, ಆ ನಿಟ್ಟಿನಲ್ಲಿ ತಮಗಾಗಿರುವಂಥ ಕೆಲವೊಂದು ವಿಚಾರಧಾರೆಗಳು ನಮ್ಮ ಇಲಾಖೆಯ ಜೊತೆಗೆ ಪೊಲೀಸ್ ಇಲಾಖೆಯ ಜೊತೆಗೆ ಹಂಚಿಕೊಂಡಿದ್ದರೆ ಅದರಿಂದ ಪರಿಹಾರ ಅನ್ನುವಂಥದ್ದು ದೊರೆತುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಆ ಒಂದು ಸೇವೆಯನ್ನು ನಮ್ಮ ಪೊಲೀಸ್ ಇಲಾಖೆ ಒದಗಿಸಿಕೊಡ್ತಾ ಇದೆ ಅನ್ನುವಂಥದ್ದು ನಮ್ಮ ರಕ್ತ ನಿರೀಕ್ಷಕರಾಗಿರ್ತಕ್ಕಂಥ ಶ್ರೀಯುತ
ಸುನೀಲ್ ದೀಪಾಡಿ ಸರ್ ಅವರು ಅತಿ ಸ್ವರಸ್ವರಹಿತವಾಗಿ ತಮ್ಮ ಒಂದು ವಿಚಾರಧಾರೆಗಳನ್ನು ಹಂಚಿಕೊಂಡಿದ್ದಾರೆ. ತದನಿಕವಾಗಿ ಸಿಪಿಎಸ್ ಅವರಿಗೆ ಗುರುಬಸವ ಶಿಕ್ಷಣ ಸಂಸ್ಥೆಯ ವತಿಯಿಂದ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ವತಿಯಿಂದ ಮತ್ತು ಸಮಸ್ತ ಆಡಳಿತ ವರ್ಗದ ವತಿಯಿಂದ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದ ವತಿಯಿಂದ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇಲ್ಲಿಗೆ ಈ ಕಾರ್ಯಕ್ರಮ ಮುಟ್ಟುಗೊಳ್ಳುತ್ತಾ ಇದೆ. ಇನ್ನು ಮುಂದೆ ಈ ಕಾರ್ಯಕ್ರಮ ಮುಗಿದ ನಂತರ ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ಒಂದು ಕ್ಲಾಸ್ ರೂಮ್ಗಳಿಗೆ ತೆರಳಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಕಾರ್ಯಕ್ರಮಕ್ಕೆ